Hi friends, welcome to Bangalore Basket. Video olaga hogu modalu namma BB channel subscribe maadala andre ige subscribe maadi bidri aage bell symbol otti bidri yakandre naanu aakudu videos immediately nimage notification sigutade video poorthi nodri bari video olaga hogana olaga new designs onde maadana lunch bag school ku kottabodu but new models idu idu measurement helthini note maarkabide single color e thagondbidi one roll saake yende 4, 5 scale. One, two, three, 4, 5 scale. Extra namaka. Olaga okuduka. Este. Olaga okubakala. On the 4 or 5 inch token body sucker. You want the color token alpha regular and a central self design variant. இது வந்து 16 wires purple 16 இது 2 total 18 wires நீ வந்த ரோல இல்ல டபுள் கலர் யாவது நிமிக்கட தந்தறனாலும் அத்ர total 18 wires 5 scales பண்ணுங்க இங்க fold மாடி ஏடா ஈவனா இருக்கு இங்க first வீடியோ நோடிதறந்தர நோட்படி பூர்த்தி வீடியோவும் ஆமேல நமக்கு ஏக நான் மாடுக்கும் பர்த்தினேன் அர்த்த ஆகுது ஆமேல கட் மாடி மாடி இது மேல் பாக வரதுல இது வயர் நவ கட் மாடிதே எரடா ஃபோல்ட் மாடி ஈவனா இட்கொண்டு நார்மல் நட் நமக்கு ಗೊತ್ತಿಲ್ಲಂದ್ರೆ ஆல்ரெடி நான் அப்லோட் மாடிதனே ஆ வீடியோ நோட்பிட்டு ஆமேல மாடி எரடா ஃபோல்ட் மாடி ஈவனா இட்கொண்டு வந்தது நாட்டும் டைட்டா மாட்கொண்டு பண்ணி இது 18 நாட்டும் இந்த வயர் ரன்னிங் வயர்ல நான் ஜாயின் பண்ணிடுறேன் ಈವನ ಇದಂದ್ರೆ ಚೆಕ್ ಮಾಡ್ಕೊಂಡೆ ಬನ್ನಿ ಈಗ ಅಡ್ಜಸ್ಟ್ ಮಾಡಿದ್ರಂದ್ರೆ ನಾವು ಮೇಲೆ ಮಾಡುವಾಗ ನಮಗೆ ಈಜಿ ಆಗಿರುತ್ತದೆ ಇಲ್ಲಂದ್ರೆ ಒಂದು ಸಂದು ಒಂದು ದೊಡ್ಡದಾಗುತ್ತದೆ ಅದರ ಎಲ್ಲ ವೈರು ಜಾಯಿನ್ ಮಾಡಿ ನಾರ್ಮಲ್ ನಟ್ ಮಾಡ ಕಲಸ್ಕೊಂಡು ಆಮೇಲೆ ಕಟ್ ಮಾಡಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಇಲ್ಲ ನನಗೆ ಗೊತ್ತಂದ್ರೆ ಈಗ ನನ್ನ ಜೊತೆ ಮಾಡ್ಕೊಂಡ್ಬನ್ನಿ ಈಜಿಯಾಗಿ ಮುಗಿಸ್ಬಿಡ್ಬೋದು ಇದು ಸ್ವಲ್ಪ ನ್ಯೂ ಮಾಡೆಲ್ ಸ್ಕೂಲ್ಗೆ ಬೇರೆ ಎಲ್ಲಿ ತಗೊಂಡು ಹೋಗಿದಿರ್ನಾಲು ತುಂಬ ಚೆನ್ನಾಗಿರುತ್ತೆ ಈವನ ಇಟ್ಕೊಂಡು ಫೋಲ್ಡ್ ಮಾಡಿ ರನ್ನಿಂಗ್ ವೈರ್ಲ ಜಾಯಿನ್ ಮಾಡಿ ಇದು 18 ಕಂಪ್ಲೀಟ್ ಮಾಡಿಬಿಡಿ ನಾನು ಕಂಪ್ಲೀಟ್ ಮಾಡಿಬಿಟ್ಟು ಹೇಗೆ ಕಟ್ ಮಾಡಿ ಬೇಸ್ ಮಾಡಬೇಕಂತ ಹೇಳಿಕೊಡ್ತೀನಿ ಈಗ 18 ನಾಟು ಜಾಯಿನ್ ಮಾಡಿದ್ದೀನಿ 2 4 6 8 10 12 14 16 18 ಈಗ ಮೇಲ್ ನಾವು ಮಾಡಿದೀವಲ್ಲ ಅದು ವೈರ್ ಮೆಷರ್ಮೆಂಟ್ ತಗೊಂಡು ರನ್ನಿಂಗ್ ವೈರ್ ನಾವು ಕಟ್ ಮಾಡಬೇಕು ಈಗ ಸೆಕೆಂಡ್ ಇದು ಸೆಂಟ್ರಲ್ ಮಧ್ಯ ಅಂತ ಒಂದು ನಾಟ್ ಹಾಕೊಂಬಿಡಿ ನಿಮಗೆ ಗೊತ್ತಾಗ್ಬೇಕು ಇಲ್ಲಾಂದ್ರೆ ಕನ್ಫ್ಯೂಸ್ ಆಗಿಬಿಡ್ತದೆ ಈಗ ಸೇಮ ಈವನ ಇಟ್ಕೊಂಡು ಅದೇ ವೈರ್ ರನ್ನಿಂಗ್ ವೈರ್ ಕಟ್ ಮಾಡಾದ ಸೆಕೆಂಡ್ ಲೈನ್ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಒಂದೊಂದು ನಾಟು ಟೈಟಾಗಿ ಮಾಡ್ಕೊಂಬನ್ನಿ ಇದನ್ನು ಪೂರ್ತಿ 18 ನಾಟ್ ಬಂದ್ಬಿಟ್ಟು ಮೇಲ್ಭಾಗ ವೈರ್ ಇಟ್ಕೊಂಡು ಇಲ್ಲ ಇದು ಸೈಡ್ ನಾವು ಆಲ್ರೆಡಿ ಕಟ್ ಮಾಡಿದ್ದೆ ಫಸ್ಟ್ ವೈರ್ ಮೆಷರ್ಮೆಂಟ್ ತಗೊಂಡು ಕಟ್ ಮಾಡಬೇಕು ಆತರ ಇದು ಮಧ್ಯದ ಇಟ್ಕೊಂಬಿಡಿ ಸೆಂಟ್ರಲ್ ಅಂತ ಈ ಸೈಡ್ 2 ಈ ಸೈಡ್ 2 ಟೋಟಲ್ 5 ಲೈನ್ ಮಾಡಿಬಿಡಿ ಈ ಥರನೇ ಆಲ್ರೆಡಿ ಮಾಡಿದವರಿಗೆ ಇದು ತುಂಬ ಈಸಿಯಾಗಿರ್ತದೆ ಬೇಸಿಕ್ ಎಲ್ಲ ಸೇಮ್ನೇ ಮೇಲ್ಭಾಗ ಅಷ್ಟೇ ಡಿಸೈನ್ ಬರುತ್ತೆ ಈ ಥರ 4 2 ಲೈನ್ ಮೇಲ್ಗಡೆ
இது மத்தியது இல்லை, இதில் கிழகடை 2 லைன். ஸோ டோட்டல் 5 லைன் கம்ப்ளீட் மாடிபடி. எண்டு வந்து இது மெஷர்மெண்ட் தகுந்து கட் மாடிபடி ஹேக் மாடுபேக்கு அந்த மற்ற நான் ஹேளிக்கொடுத்தீங்க. ಈಗ ಮಧ್ಯದ್ದು ಇದು ಫಸ್ಟ್ ಲೈನ್ ನಾವು ಸ್ಟಾರ್ಟ್ ಮಾಡಿದ್ದೇವೆ. ನಾಟ್ ಹಾಕಿಟ್ಟಿದ್ದೀನಿ, 2 ಹಾಕಿದೆ, 5 ಸ್ವಲ್ಪ ಸಣ್ಣದ ಐತೆ. ಈಗ ನಾನು ಮಧ್ಯದ್ದು 3 ಈ ಕಡೆ 3, ಟೋಟಲ್ 7 ಲೈನ್ ಮಾಡಿದ್ದೀನಿ. 1, 2, 3, 4, 5, 6, 7 ಲೈನ್. ಇದು ಮಧ್ಯದ ಸೆಂಟರ್ ಲೈನ್ ಬಿಟ್ಟು ಬಿಟ್ಟು ಈ ಸೈಡ್ 3, ಈ ಸೈಡ್ 3 ಕಟ್ ಮಾಡಿ ರನ್ನಿಂಗ್ ವೈರ ಬಿಟ್ಟಾಯ್ತು. ಈಗ ರನ್ನಿಂಗ್ ವೈರ್ ಒಂದು 5 ಸೆಂಟಿಮೀಟರ್ ಬಿಟ್ಟು 2 knots ಬಿಟ್ಟುಬಿಟ್ಟು 3rd knot ಸ್ಟಾರ್ಟ್ ಮಾಡಿ. ಈಗ ರನ್ನಿಂಗ್ ವೈರ್ ಕಟ್ ಮಾಡಾದ ನೀವು ಮಾಡ್ಕೊಂಬರ್ಬೇಕು. ಇದು ರನ್ನಿಂಗ್ ವೈರ್. ನಾವು ನಾರ್ಮಲ್ ಬ್ಯಾಸ್ಕೆಟ್ಲ ಹೇಗೆ ನಾವು ಕಾರ್ನರ್ ಟರ್ನ್ ಮಾಡಿ ಬಂದಿದ್ದೀವೋ ಆ ಟೈಪ್. ಇದು ಫಸ್ಟ್ ನೀವು ನೋಡಿದ್ರಂದ್ರೆ ಕಾರ್ನರ್ ನಾನು ತೋರಿಸ್ತೀನಿ. ಬಿಗಿನರ್ಸ್ ಆಲ್ರೆಡಿ ನಾರ್ಮಲ್ ನಾಟ್ ಅಪ್ಲೋಡ್ ಮಾಡಿದ್ದೀನಿ, ಅದು ನೋಡ್ಬಿಟ್ಟು ನಾರ್ಮಲ್ 1 roll ಬ್ಯಾಸ್ಕೆಟ್ ಹಾಕಿದ್ದೀನಿ ಮಾಡಿ. ಇಲ್ಲ ಇದು ಡೈರೆಕ್ಟಾಗಿ ನೀವು ನೋಡಿದ್ರೆ ಪೂರ್ತಿ ವಿಡಿಯೋವು ನೋಡ್ಬಿಟ್ಟು ಆಮೇಲೆ ವೈರ್ ಕಟ್ ಮಾಡಿ ಮಾಡ್ಕೊಂಬನ್ನಿ. ಇದು 18 knot ಕಂಪ್ಲೀಟ್ ಮಾಡಿ. ಇದು 2 turns ಹೇಗೆ ಮಾಡ್ಬೇಕಂತ ತೋರಿಸ್ತೇನೆ. ಎಲ್ಲ ಕಡೆಗೂ ಟ್ರೈಯಾಂಗಲ್ ಬರಲ್ಲ ನಮಗೆ, ಇಲ್ಲಿ ಡೈಮಂಡ್ ಶೇಪ್ ಬರ್ತದಲ್ಲ, ಇದು ಕಾರ್ನರ್ ಅಷ್ಟೇ ಒಂದೊಂದು ಟ್ರೈಯಾಂಗಲ್ ಬರ್ತದೆ. ಅದಷ್ಟೇ ನಾನು ಹೇಳಿಕೊಡ್ತೀನಿ. ಈಗ ಈ ಲೈನ್ ಕಂಪ್ಲೀಟ್ ಆಯ್ತು. ಈಗ ಟೋಟಲ್ 1, 2, 3, 4, 5, 6, 7 ಲೈನ್ ಆಯ್ತಲ್ಲ. ಇದು ಕಟ್ ಮಾಡಾದ ಇಲ್ಲಿ ಟ್ರೈಯಾಂಗಲ್ ಬರ್ಬೇಕು. ಅವಾಗ ನೀವು ಮಾಡ್ಕೊಂಬಂದದ ಕರೆಕ್ಟ್ ಈ ಥರ ಬಂದತ್ರ ಕರೆಕ್ಟ್. ಈಗ ಹಾಗೆ ಕಂಟಿನ್ಯೂ ಮಾಡಿ, ಕಟ್ ಮಾಡಬೇಡ ರನ್ನಿಂಗ್ ವೈರ್. ಈಗ ಇಲ್ಲಿ ಒಂದು ಟರ್ನಿಂಗ್, ಇಲ್ಲಿ ಅವರು ಟ್ರೈಯಾಂಗಲ್ ಬರ್ತದೆ, ಒಂದೇ ಒಂದಷ್ಟೇ. ನೆಕ್ಸ್ಟ್ ಲೈನ್ಲಿಂದು ಕರೆಕ್ಟಾಗಿ ಬರ್ತದೆ. ಈಗ ಇಲ್ಲಿ ಒಂದು, ಇಲ್ಲಿ ಒಂದು ನಾಟ್ ಆಯ್ತು ಅಷ್ಟೇ. ಈಗ ಇಲ್ಲಿ ಒಂದು ಅದೇ ಟೈಪು 4 corner ಫೋರ್ ಟ್ರೈಯಾಂಗಲ್ ಬರ್ತದೆ. ಆಮೇಲೆ ನೀವು ಹಾಗೆ ಮಾಡ್ಕೊಂಬನ್ನಿ. ಈಗೇನು ಮಾಡಿ, ಫಸ್ಟ್ ಕಾರ್ನರು, ಸೆಕೆಂಡ್ ಕಾರ್ನರ್, 3rd corner ಬಂತು, 4th corner. ಈಗ 5 inch ಬಿಟ್ಟಿದ್ದೀವಲ್ಲ, ಇಲ್ಲಿ ಬಂದು ಜಾಯಿಂಟ್ ಆಯ್ತು. ಈಗೇನು ಮಾಡಿ ಹಾಗೆ ಮಾಡ್ಕೊಂಡೆ ನೀವು ಬರಬೇಕು. ಈಗ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಹಾಕ್ರ, ಇದು ನಾವು ಫಸ್ಟ್ ಲೈನ್ ಟರ್ನ್ ಮಾಡಿ ಹತ್ರ ಇದು ಜಾಯಿಂಟ್ ಮಾಡ್ಕೊಂಡು ಮತ್ತೆ ಮೇಲೆ ಹಾಗೆ ನೀವು ಬರ. ಈಗ ಇದು ಮೇಲ್ಗಡೆ ಸೆಕೆಂಡ್ ಲೈನ್ ಹತ್ರ 4 lines ಮಾಡಿಬಿಡಿ ಕಂಪ್ಲೀಟ್. ಈಗ 1 line ಕಂಪ್ಲೀಟ್ ಆಯಿತು. 2, 3, 4 line ಕಂಪ್ಲೀಟ್ ಮಾಡಿ. 4 line ಕಂಪ್ಲೀಟ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೇನೆ.